ಎಲ್ಲಾ ವಿದ್ಯಾರ್ಥಿಗಳಿಗೂ ನಮಸ್ಕಾರ ಕೆಎಸ್ಒಯು ಡಿಸ್ಟೆನ್ಸ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಈ ಹಿಂದಿನ ವಿಡಿಯೋದಲ್ಲಿ ಪರೀಕ್ಷಾ ಆದಿಸೂಚನೆ ಬಗ್ಗೆ ತಿಳಿಸ್ಕೊಟ್ಟಿದ್ವಿ 2018-19 ಶೈಕ್ಷಣಿಕ ಸಾಲಿನಿಂದ 2021-22 ಶೈಕ್ಷಣಿಕ ಸಾಲಿನವರೆಗೆ ಜುಲೈ ಜನವರಿ ಆವೃತ್ತಿಯ ಹಾಗೂ 2022-23 ಸಾಲಿನಲ್ಲಿ ಜುಲೈ ಆವೃತ್ತಿಯ ಪ್ರವೇಶಾದಿ ಪಡೆದಿರುವ ಎಲ್ಲ ಸ್ನಾತಕ ಸ್ನಾತಕೋತ್ತರ ಕಾರ್ಯಕ್ರಮಗಳ ಯುಜಿ ಪಿಜಿ ವಾರ್ಷಿಕ ವಿದ್ಯಾರ್ಥಿಗಳಿಗೆ ನಾನ್ ಸಿಬಿಸಿಎಸ್ ಪರೀಕ್ಷಾ ಶುಲ್ಕ ಪಾವತಿಸುವ ಬಗೆಗೆ ತಿಳಿಸ್ಕೊಟ್ಟಿದ್ವಿ ಆದರೆ ವಿಶ್ವವಿದ್ಯಾನಿಲಯವು ಪರೀಕ್ಷಾ ಆದಿಸೂಚನೆಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ ಅದೇನೆಂದರೆ 2013-14 ಮತ್ತು 14-15 ಈ ಅವಧಿಯಲ್ಲಿ ಪ್ರವೇಶಾತಿ ಪಡೆದು ಅನುತ್ತೀರ್ಣರಾಗಿರುವಂತಹ ಮತ್ತು ತೇರ್ಗಡೆಯಾಗದಿರುವ ಪರೀಕ್ಷಾ ಶುಲ್ಕವನ್ನು ಪಾವತಿಸಿ ಪರೀಕ್ಷೆ ತೆಗೆದುಕೊಳ್ಳಬಹುದೆಂದು ಆದೇಶ ಹೊರಡಿಸಲಾಗಿದ್ದಾರೆ ನಿಮಗೆ ತಿಳಿದಂತೆ ಬಿಲಿಬ್ ಬಿಎಸ್ಸಿ ಮತ್ತು ಎಂಲಿಬ್ ಎಂಎಸ್ಸಿ ಡಿಪ್ಲೊಮೊ ಸ್ನಾತಕ ಮತ್ತು ಸ್ನಾತಕೋತ್ತರ ಕಾರ್ಯಕ್ರಮಗಳಿಗಾಗಿ ಬೆಂಗಳೂರು ಮೈಸೂರು ಧಾರವಾಡ ಕಲಬುರಗಿ ಮಂಗಳೂರು ಚಿತ್ರದುರ್ಗ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲು ನಿಗದಿಪಡಿಸಿದ್ದರು ಆದರೆ ಈಗ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇಲ್ಲಿ ಇರುವಂತಹ ಎಲ್ಲ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿಯೂ ಕೂಡ ಬಿಲಿಬ್ ಬಿಎಸ್ಸಿ ಮತ್ತು ಎಂಲಿಬ್ ಐಎಸ್ಸಿ ಡಿಪ್ಲೊಮೊ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಮಾಹಿತಿ ನಿಮಗೆಲ್ಲ ತಿಳಿದಿದೆ ಎಂದು ಮತ್ತು ಅರ್ಥವಾಗಿದೆ ಎಂದು ಭಾವಿಸಿದ್ದೇನೆ ಮತ್ತು ಸುಮಾರು ವಿದ್ಯಾರ್ಥಿಗಳು ಫೀ ಪೇ ಮಾಡಲು ಪೋರ್ಟಲ್ ಓಪನ್ ಆಗ್ತಾ ಇಲ್ಲ ಎಂದು ಕಮೆಂಟ್ ಮಾಡಿದ್ದೀರಾ ಸೊ ಈ ಒಂದು ಬದಲಾವಣೆಯ ಕಾರಣದಿಂದ ಪೋರ್ಟಲನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಇನ್ನು ಮುಂದೆ ಕೆಎಸ್ಒಯು ವೆಬ್ಸೈಟ್ ಪೋರ್ಟಲ್ ಕಾರ್ಯದಲ್ಲಿರುತ್ತದೆ ತಾವು ತಮ್ಮ ಪರೀಕ್ಷಾ ಶುಲ್ಕವನ್ನು ಪಾವತಿಸಬಹುದು ಪರೀಕ್ಷಾ ಶುಲ್ಕ ಪಾವತಿಸಲು ಏನಾದರೂ ಎದುರಾದಲ್ಲಿ ಸಹಾಯವಾಣಿ ಸಂಖ್ಯೆ 8690544544 ಮತ್ತು 8800335638ಕ್ಕೆ ಸಂಪರ್ಕಿಸಬಹುದು ಅದರಲ್ಲಿಯೂ ಕೂಡ ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ಕಮೆಂಟ್ನಲ್ಲಿ ಗೊಂದಲವನ್ನು ತಿಳಿಸಿ ನಾನು ಆದಷ್ಟು ಗೊಂದಲವನ್ನು ಸಾಲ್ವ್ ಮಾಡಲು ಪ್ರಯತ್ನಿಸುತ್ತೇನೆ ಈ ಒಂದು ಮಾಹಿತಿ ತಮಗೆ ಅರ್ಥವಾಗಿದೆ ಮತ್ತು ಅರ್ಥಪೂರ್ಣವಾಗಿದೆ ಎಂದು ಭಾವಿಸಿದ್ದೇನೆ ಹಾಗೂ ತಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಿಗೂ ಇದನ್ನು ಶೇರ್ ಮಾಡಿ ಯಾರಾದರೂ ನಿಮ್ಮ ಹಳೆಯ ವಿದ್ಯಾರ್ಥಿಗಳು ಪರೀಕ್ಷೆ ನೀಡಲು ಆಸಕ್ತಿ ಇರುವಂಥವರಿಗೆ ನಿಮ್ಮಿಂದ ಈ ಮಾಹಿತಿಯನ್ನು ತಲುಪಿಸುವಂತಹ ಸಹಾಯವಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು